ಡೈಲಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೈಲಿ ಇಡ್ಲಿ, ದೋಸೆ, ಪೂರಿ, ರೊಟ್ಟಿ, ಚಪಾತಿ, ಬಾತ್ಗಳು, ರೈಸ್ ಐಟಮ್ಸ್ಗಳು ಮಾಡ್ತಾನೆ ಇರ್ತೀರಾ. ಬಟ್ ಈ ರೀತಿಯಾಗಿರೋಂಥ ಒಂದು ಸಲ ಈ ಒಂದು ಇಡ್ಲಿ ರೆಸಿಪಿಯನ್ನು ಟ್ರೈ ಮಾಡಿ, ಮನೆಯಲ್ಲಿ ಅಟ್ಲೀಸ್ಟ್ ಕಡಿಮೆ ಅಂದ್ರೂ ತಿಂಗಳಿಗೊಂದು 2-3 ಸಲ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟು ರುಚಿಯಾಗಿ, ಟೇಸ್ಟಿಯಾಗಿ, ಈಸಿಯಾಗಿ, ಇನ್ಸ್ಟೆಂಟಾಗಿ ಮಾಡ್ಬೋದು. ಸೂಪರ್ ಡುಪರ್ ಆಗಿರೋಂಥ ಸಬ್ಬಕ್ಕಿ ಇಡ್ಲಿ, ಇದಕ್ಕೆ ಸಾಂಬಾರ್, ಸೂಪರ್ ಕಾಂಬಿನೇಷನ್. ಇಷ್ಟ ಇದ್ದವರು ಚಟ್ನಿ ಕೂಡ ಕಾಂಬಿನೇಷನ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಇದಂತೂ ಕೂಡ ಸಬ್ಬಕ್ಕಿ ಇಡ್ಲಿ ನೀವು ತಿಂದರೆ ಫಿದಾ ಆಗೋದಂತೂ ಗ್ಯಾರಂಟಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಮೆಷರ್ಮೆಂಟ್ಗೆ ಅಂತ ತೊಗೊಳ್ಳಿ, ನಾನಿಲ್ಲಿ ಟೀ ಗ್ಲಾಸನ್ನು ತೊಗೊಂಡಿದ್ದೀನಿ. ಇದನ್ನು ಸಬ್ಬಕ್ಕಿ ನೈಲಾನ್ ಅಂತ ಬರುತ್ತೆ ಅಲ್ವಾ, ಸೊ ಆ ಒಂದು ಸಬ್ಬಕ್ಕಿಯನ್ನು ಸುಮಾರು ಒಂದು 1/2 ಗಂಟೆ ನೆನೆಸ್ಬಿಟ್ಟು ನೀರಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿರೋದು. ನಾನು ಕಪ್ಪು ಮೆಷರ್ಮೆಂಟ್ ತೊಗೊಂಡಿರೋದ್ರಿಂದ ಸೊ ಪ್ರತಿಯೊಂದಕ್ಕೂ ಕೂಡ ನಾನು ಅದನ್ನೇ ಮೆಷರ್ಮೆಂಟಾಗಿ ಉಪಯೋಗಿಸ್ತೀನಿ. ಫೈನ್ ಚಾಪ್ ಮಾಡಿರೋ ಅಂಥ ಕರಿಬೇವಿನ ಸೊಪ್ಪು, ಅದೇ ರೀತಿಯಾಗಿ ಜೀರಿಗೆ, ಜೀರಿಗೆ 1/4 ಸ್ಪೂನಷ್ಟು ಹಾಕಿದ್ದೀನಿ, ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಅಂಥ ಉಪ್ಪಿಟ್ಟು ರವೆ ಬರುತ್ತಲ್ಲ, ಮೀಡಿಯಂ ರವೆ ಅಂತ ಹೇಳ್ತೀವಲ್ವ, ಸೊ ಆ ರವೆಯನ್ನು ಹಾಕ್ತಾ ಇದ್ದೀನಿ. 1 ಗ್ಲಾಸಷ್ಟು ರವೆ, 1/2 ಸ್ಪೂನು ಪುಡಿ ಉಪ್ಪು, ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಮೊಸರು. ಮೊಸರು ಜಾಸ್ತಿ ಹುಳಿ ಬಂದಿರೋದು ಬೇಡ ಸ್ನೇಹಿತರೆ. ಅದೇ ರೀತಿಯಾಗಿ 1 ಕಪ್ಪಷ್ಟು ನೀರು, ಇಷ್ಟೇ ಸಾಕು ಸ್ನೇಹಿತರೆ. ಈ ಒಂದು ಮೆಷರ್ಮೆಂಟನ್ನು ಕರೆಕ್ಟಾಗಿ ನೀವು ಮಾಡಿದ್ರೆ ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡುವಂಥ ಸಬ್ಬಕ್ಕಿ ಇಡ್ಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿಬಿಡುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ರವೆ, ಸಬ್ಬಕ್ಕಿ, ಮೊಸರು, ಕರಿಬೇವಿನ ಸೊಪ್ಪು, ನಾವೇನೆಲ್ಲ ಮಿಕ್ಸ್ ಮಾಡಿದ್ದೀವಿ ಅಲ್ವಾ, ಅದೆಲ್ಲ ಈವನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಸುಮಾರು 1.5 ಗಂಟೆ ಇದನ್ನು ರೆಸ್ಟಲ್ಲಿ ಬಿಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 10 ಮಿನಿಟ್ಸ್ ಆದಮೇಲೆ ಇದು ಈ ರೀತಿಯಾಗಿ ಇದೆ. ರವೆ ಸ್ವಲ್ಪ ಹರಳಿರುತ್ತೆ, ಅಂದರೆ ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ, ಆ ಸಬ್ಬಕ್ಕಿ ಜೊತೇಲಿ ಮಿಕ್ಸ್ ಆಗಿರುತ್ತೆ. ನೀವು ರವೆನ ಬಿಸಿ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಈ ಒಂದು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಕರೆಕ್ಟ್ ಅದುವಾ ಆಗಿ ಬರುತ್ತೆ. ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ, ನೀವಿಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಒಂದು ಸೌಟ್ ಅಂತ ಹೇಳ್ತೀವಲ್ವ, 1/4 ಭಾಗ ಆಗೋವಷ್ಟು ನಾವು ಇದಕ್ಕೆ ಫಿಲ್ ಮಾಡ್ತಾ ಹೋಗಬೇಕು. ಇದೇನು ಜಾಸ್ತಿ ಉಬ್ಬೋದಿಲ್ಲ ಸ್ನೇಹಿತರೆ, ಬಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ರವೆ ಇಡ್ಲಿಗಿಂತನೂ 1 ಕೈ ರುಚಿ ಜಾಸ್ತಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಇನ್ಸ್ಟೆಂಟ್ ಸಬ್ಬಕ್ಕಿ ಇಡ್ಲಿ ರೆಸಿಪಿ. ಹೋಟೆಲ್ ಶೈಲಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕ ಗ್ಲಾಸು ಟೀ ಗ್ಲಾಸಲ್ಲಿ 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದಕ್ಕೆ ಸುಮಾರು 12-14 ಇಡ್ಲಿ ಆಗಿತ್ತು ಸ್ನೇಹಿತರೆ. ತುಂಬ ಚೆನ್ನಾಗಿ ಒದಗುತ್ತೆ ಅಂದರೆ ಹೆಚ್ಚುತ್ತೆ ಅಂತ ಹೇಳ್ಬೋದು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 15 ನಿಮಿಷ ಬೇಯಿಸ್ಕೊಳ್ಳೋಣ ಸ್ಟೀಮಲ್ಲಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ 15 ನಿಮಿಷ ಅಂತ ಹೇಳಿದ್ರೆ. ನೋಡಿ, ನಮಗೆ ಬೆಂದಿರೋದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ಅದನ್ನು ಮುಟ್ಟಿ ನೋಡಿದಾಗ ನೋಡಿ ಈ ರೀತಿಯಾಗಿ ಕೈ ಎಲ್ಲೂ ಕೂಡ ಸ್ವಲ್ಪ ಕೂಡ ಅಂಟೋದಿಲ್ಲ, ಅವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಒಂದು ವೇಳೆ ನಿಮ್ಗೆ ಏನಾದರೂ ಕೈಗೆ ಅಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ನೀವು ಇನ್ನೂ 3-4 ನಿಮಿಷ ಸ್ಟೀಮಲ್ಲಿ ಬಿಡ್ಬೋದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಕೂಡ ಇಡ್ಲಿ ಪಾತ್ರೆಗೂ ಕೂಡ ಅದು ಅಂಟಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿತ್ತು, ಮತ್ತು ನಾವು ಬೇಯಿಸಿರುವಂಥ ಟೈಮು ಕೂಡ ತುಂಬ ಚೆನ್ನಾಗಿತ್ತು. ಕಡಿಮೆ ಅಂದರೂ ಕೂಡ 15 ಮಿನಿಟ್ಸು ಬೇಯಬೇಕಾಗತ್ತೆ ಸ್ನೇಹಿತರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಇದು, ಅದು ಗ್ಲಾಸ್ ಥರ ಇರುತ್ತೆ, ಒಂಥರ ಏನೋ ಒಂಥರ ಬಾಯಿಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಬಬಲ್ಸ್ ಬಬಲ್ಸ್ ಥರ ಅನಿಸ್ತಾ ಇರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸಬ್ಬಕ್ಕಿ ಇಡ್ಲಿಯನ್ನು. ನಾನು ಇದನ್ನು ಸಾಂಬಾರ್ ಜೊತೆ ಸರ್ವ್ ಮಾಡಿದೆ. ನಮ್ಮನೇಲಿ ಇಡ್ಲಿ ಸಾಂಬಾರ್ ಅಂದರೆ ತುಂಬ ಇಷ್ಟಪಡ್ತೀವಿ, ಸೊ ನಾನು ಸಾಂಬಾರ್ ಜೊತೆ ಸರ್ವ್ ಮಾಡಿದೆ. ನಾನು ಮೊದಲೇ ಹೇಳಿರೋ ಹಾಗೆ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ಹೋಟೆಲ್ ಶೈಲಿಯಲ್ಲಿ ಮಾಡೋ ಅಂಥ ಸಬ್ಬಕ್ಕಿ ಇಡ್ಲಿ ರೆಡಿ ಆಗಿದೆ ಸ್ನೇಹಿತರೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.